ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನ್ ತಾರಾವರ್ಕಾಡಿ ಅದು ಕೇವಲ ವಾಟ್ಸ್ಆಪ್ ವಿಚಾರಕ್ಕೆ ಆಗಿದ್ದ ಕೋಳಿ ಜಗಳ ಅದೇ ಕೋಳಿ ಜಗಳ ಮತ್ತೆ ದೇಶದಾದ್ಯಂತ ಭುಗಿಲೆದ್ದಿತ್ತು ಅದು ಆಗಿತ್ತು ಎರಡು ವರ್ಷಗಳ ಹಿಂದಿನ ಕತೆ ಆದರೆ ಅದೇ ಕಥೆ ಮತ್ತೆ ಮರುಕಳಿಸಿದೆ ಹಾಗಿದ್ರೆ ಮತ್ತೇನಾಯಿತು ಎಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಇದು ಹೆಚ್ಚು ಕಡಿಮೆ ವರ್ಷಗಳ ಹಿಂದಿನ ನಡೆದ ಗಲಾಟೆ ಆ ಗಲಾಟೆ ಇಡೀ ದೇಶದಲ್ಲೇ ಸಂಚಲನ ಸೃಷ್ಟಿ ಮಾಡಿತ್ತು ವಾಟ್ಸ್ಆಪ್ ಸ್ಟೇಟಸ್ನಿಂದ ಹೊತ್ತಿಕೊಂಡ ಗಲಾಟೆ ದೊಡ್ಡ ಅವಾಂತರವನ್ನೇ ಸೃಷ್ಟಿ ಮಾಡಿತ್ತು ಕಿಡಿಗೇಡಿಗಳು ಪೊಲೀಸ್ ಜೀಪ್ ಮೇಲೆ ಹತ್ತಿ ಗಲಾಟೆ ಮಾಡಿದ್ರು ಆ ಜಗಳಕ್ಕೆ ಕೆಲ ಸಂಘಟನೆಗಳು ವಿರೋಧ ಕೂಡ ಮಾಡಿದ್ರು ಆ ಗಲಾಟೆ ದೊಡ್ಡ ವಿವಾದ ಹುಟ್ಟುಹಾಕುತ್ತಲೇ ನೂರ ಐವತ್ತಕ್ಕೂ ಹೆಚ್ಚು ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ಅಂದಹಾಗೆ ಇದು ನಡೆದಿದ್ದು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ಬಳಿ ವಾಟ್ಸ್ಆಪ್ ಸ್ಟೇಟಸ್ ವಿಚಾರಕ್ಕೆ ಹತ್ತಿಕೊಂಡ ಗಲಾಟೆ ಭುಗಿಲೆದ್ದಿತ್ತು ಅದು ಏಪ್ರಿಲ್ ಹದಿನಾರು ಎರಡು ಸಾವಿರದ ಹುಬ್ಬಳ್ಳಿಯಲ್ಲಿ ವಾಟ್ಸ್ಆಪ್ ವಿಚಾರವೊಂದು ಧಗಧಗಿಸಿತ್ತು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಅದರ ಮುಂಭಾಗವೇ ದೊಡ್ಡ ಗಲಾಟೆಯಾಗಿತ್ತು ದೇವಸ್ಥಾನ ಆಸ್ಪತ್ರೆ ಅಂತ ನೋಡದೆ ಕಲ್ಲು ಎಸೆಯಲಾಗಿತ್ತು ಎಲಕ್ಕಿಂತ ಮಿಗಿಲಾಗಿ ಪೊಲೀಸ್ ಜೀಪ್ ಮೇಲೆ ನಿಂತು ದರ್ಪ ಮೆರೆದಿದ್ರು ನೂರಾರು ಜನ ಗುಂಪು ಗುಂಪಾಗಿ ಗಲಾಟೆ ಕೂಡ ಮಾಡಿದ್ರು ತಡರಾತ್ರಿ ನಡೆದ ಗಲಾಟೆ ದೇಶದಲ್ಲಿಯೇ ದೊಡ್ಡ ಸುದ್ದಿಯಾಗಿತ್ತು ಈ ಗಲಾಟೆಗೆ ಹಲವು ಸಂಘಟನೆಗಳು ವಿರೋಧ ಕೂಡ ವ್ಯಕ್ತಪಡಿಸಿದ್ರು ಈ ಗಲಾಟೆ ಹಿಂದೆ ಬೇರೆ ಕಾರಣ ಇದೆ ಎಂದು ಆರೋಪ ಕೂಡ ಮಾಡಿದ್ರು ಆಕ್ರೋಶ ಹೆಚ್ಚಾದಂತೆ ಪೊಲೀಸರು ನೂರ ಐವತ್ತೆರಡಕ್ಕೂ ಹೆಚ್ಚು ಜನರನ್ನು ಅರೆಸ್ಟ್ ಮಾಡಿದ್ರು ಆದರೆ ಅದರಲ್ಲೀಗ ಕೇವಲ ಆರು ಜನರಿಗೆ ಬೇಲ್ ಸಿಕ್ಕಿದ್ದು ಬಿಟ್ಟರೆ ಉಳಿದವರಿಗೆ ಜಾಮೀನು ಸಿಕ್ಕಿಲ್ಲ ಅದಾಗಲೇ ಎನ್ಐಎ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿತ್ತು ವಾಟ್ಸ್ಆಪ್ ಸ್ಟೇಟಸ್ನಲ್ಲಿ ಒಂದು ಕೋಮಿಗೆ ಅವಹೇಳನ ಆಗಿದೆ ಎಂದು ಇನ್ನೊಂದು ಕೋಮಿನ ಜನ ಗಲಾಟೆ ಮಾಡಿದ್ರು ಅವರೆಲ್ಲರನ್ನ ಪೊಲೀಸ್ ಎತ್ತಾಕೊಂಡು ಹೋಗಿ ಬೆಂಡೆತ್ತಿದ್ರು ಗಲಾಟೆಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ವಯಸ್ಸಿನ ಯುವಕರೇ ಹೆಚ್ಚಾಗಿದ್ರು ಇದೀಗ ಮತ್ತೆ ಆ ವಿಚಾರ ಬಂದಿರುವುದಕ್ಕೂ ವಿಷಯ ಇದೆ ಆ ಗಲಾಟೆಯಲ್ಲಿ ಕೇವಲ ಆರು ಜನರಿಗೆ ಜಾಮೀನು ಸಿಕ್ಕಿತು ಬಿಟ್ಟರೆ ಉಳಿದವರು ಇನ್ನು ಜೈಲಿನಲ್ಲಿದ್ದಾರೆ ಇದೀಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಲೇ ಅವರ ಬಿಡುಗಡೆಗೆ ಒತ್ತಾಯ ಕೂಡ ಹೆಚ್ಚಾಗಿದೆ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರು ಹುಬ್ಬಳ್ಳಿಗೆ ತೆರಳಿದ ವೇಳೆ ಅವರ ಮುಂದೆ ಪೋಷಕರು ಕಣ್ಣೀರು ಹಾಕಿ ಮನವಿ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ಹುಬ್ಬಳ್ಳಿಗೆ ಬಂದಾಗ ಮಕ್ಕಳನ್ನ ಬಿಡುಗಡೆ ಮಾಡಿ ಎಂದು ಮನವಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಮುಂದೆ ಕಣ್ಣೀರು ಹಾಕಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಇದೀಗ ಪೋಷಕರ ಆರೋಪ ಅವರು ಏನು ಮಾಡಿಲ್ಲ ಅನ್ನೋದಾಗಿದೆ ಸುಖಾಸುಮ್ಮನೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ನಮ್ಮ ಮಕ್ಕಳನ್ನ ಬಿಡಿಸಿ ಎಂದು ಪೋಷಕರು ಸಿಕ್ಕ ಸಿಕ್ಕವರ ಬಳಿ ಮನವಿ ಕೂಡ ಮಾಡುತ್ತಿದ್ದಾರೆ ಶಾಸಕರಿಂದ ಹಿಡಿದು ಸಿಎಂವರೆಗೂ ಬಂಧಿತರ ಪೋಷಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಲೇ ಬಂಧಿತರ ಬಿಡುಗಡೆಗೆ ಇದೀಗ ಒತ್ತಾಯ ಹೆಚ್ಚಾಗಿದೆ ಯಾಕಂದರೆ ಕೆಲ ರಾಜಕಾರಣಿಗಳು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಬಂಧಿತರನ್ನ ಹೊರಗೆ ಕರೆದುಕೊಂಡು ಬಂದಿರುವುದಾಗಿ ಭರವಸೆ ಕೊಟ್ಟಿದ್ರಂತೆ ಹೀಗಾಗಿ ಇದೀಗ ಪೋಷಕರು ಕಾಂಗ್ರೆಸ್ ನಾಯಕರಿಗೆ ತುಂಬಾಲು ಬಿದ್ದಿದ್ದಾರೆ ಪೋಷಕರು ಮಾತ್ರ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಲೇ ಆಕ್ಟಿವ್ ಆಗಿದ್ದು ಮಕ್ಕಳನ್ನ ಹೊರಗೆ ಕರೆದುಕೊಂಡು ಬರೋಕೆ ಹರಸಾಹಸ ಪಡೆದಿದ್ದಾರೆ ಅದೇನೇ ಆಗಲಿ ಸಿಎಂ ಮುಂದಿನ ನಿರ್ಧಾರ ಏನಿರಬಹುದು ಅನ್ನೋ ಕುತೂಹಲ ಇದೀಗ ಎಲ್ಲರಲ್ಲೂ ಕಾಡ್ತಿರುತ್ತಂತೂ ಸತ್ಯ ಇದಾಗಿತ್ತು ಈ ಹೊತ್ತಿನ ವಿಚಾರ ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ